ಎಲ್ಲ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನೀವು ಕೂಡ ಈ ತರ ಒಂದು ವಿಡಿಯೋನ ಎಡಿಟ್ ಮಾಡ್ಬೇಕಾ ಯಾವ ರೀತಿಯಾಗಿ ಒಂದು ಈ ವಿಡಿಯೋನ ಎಡಿಟ್ ಮಾಡೋದಂತ ತಿಳ್ಸಿಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ತಪ್ಪದೆ ಪ್ರೆಸ್ ಮಾಡಿ ಅದರಿಂದಾಗಿ ನಾವು ಮುಂದೆ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬೇಗ ತಲುಪುತ್ತೆ ಬನ್ನಿ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಶುರು ಮಾಡೋಣ ಗೈಸ್ ಫೈನಲ್ ಆಗಿ ನೀವು ನೋಡ್ತಾ ಇರಬಹುದು ಇಲ್ಲಿ ನಾನು ಒಂದು ಮೊಬೈಲ್ ಸ್ಕ್ರೀನ್ ಮೇಲೆ ನಿಮಗೆ ಕರೆದುಕೊಂಡು ಬಂದಿದ್ದೀನಿ ಇವಾಗ ನೀವು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಸೆಲೆಕ್ಟ್ ದ ರೇಷಿಯೋ ಅಂತ ಬರುತ್ತೆ ಯಾವುದಕ್ಕಾಗಿ ಒಂದು ವಿಡಿಯೋನ ಎಡಿಟ್ ಮಾಡ್ತೀರ ಅಂತ ಇಲ್ಲಿ ಒಂದು ರೇಷಿಯೋನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಯೂಟ್ಯೂಬ್ಗಾಗಿ ಮತ್ತು ಫುಲ್ ಸ್ಕ್ರೀನ್ ವೀಡಿಯೋನ ಎಡಿಟ್ ಮಾಡಬಹುದು ಮತ್ತು ನೀವು ವಾಟ್ಸಪ್ಗಾಗಿ ಒಂದು ಸ್ಟೇಟಸ್ನ ವೀಡಿಯೋನ ಎಡಿಟ್ ಮಾಡ್ತೀವಪ್ಪ ಅಂದರೆ ಇಲ್ಲಿ ಕೊನೆಯಲ್ಲಿರುವ ಒನ್ ಪಾಯಿಂಟ್ ಒನ್ನ ರೇಷಿಯೋನ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಓಕೆ ನೀವು ಸೆಲೆಕ್ಟ್ ಮಾಡಿದ ತಕ್ಷಣ ಈ ಥರ ಎಂಟರ್ಪ್ರೈಸಸ್ ಬರುತ್ತೆ ನಿಮಗೆ ಇಲ್ಲಿ ಮೀಡಿಯಾ ಆಪ್ಷನ್ ಒಂದು ಓಪನ್ ಇರುತ್ತೆ ನಿಮಗೆ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಗ್ಯಾಲರಿಯಲ್ಲಿ ಗ್ಯಾಲರಿಯಲ್ಲಿ ಇರ್ತಕ್ಕಂಥ ಎಲ್ಲ ಫೋಟೋಸ್ ಆಗಲಿ ಅಥವಾ ವೀಡಿಯೋಸ್ನ ಇಲ್ಲಿ ಶೋ ಆಗುತ್ತೆ ಆಮೇಲೆ ನೀವೊಂದು ಫೋಟೋಸ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಈ ಬಾಟರ್ನ ಸೆಲೆಕ್ಟ್ ಮಾಡಿದ್ದೀನಿ ನೀವು ಈ ರೈಟ್ಗೆ ತೆಗೆ ಬಾರ್ಡ್ರ್ ಮೇಲೆ ಕ್ಲಿಕ್ ಮಾಡಿ ಒಂದು ರೈಟ್ಗೆ ತೆಗೆದುಕೊಂಡು ಹೋದರೆ ಈ ಒಂದು ಟೈಮಿಂಗ್ ಸೆಟ್ ಮಾಡ್ಬೋದು ಇಲ್ಲಿ ನಾನು ಒಂದು ಮೂವತ್ತು ಸೆಕೆಂಡ್ನವರೆಗೆ ಒಂದು ಟೈಮಿಂಗ್ನ ಸೆಟ್ ಮಾಡ್ತಾ ಇದ್ದೀನಿ ಸೆಟ್ ಆಯಿತು ನಂತರ ನೀವು ಮತ್ತೆ ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮೊಂದು ಗ್ಯಾಲರಿಯಲ್ಲಿರುವ ಒಂದು ಫೋಟೋನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಓಕೆ ನಾನು ಈ ಫೋಟೋನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ನೀವು ಕೂಡ ಈ ಫೋಟೋನ ತರ್ಟಿ ಸೆಕೆಂಡ್ವರೆಗೆ ಒಂದು ಸೆಟ್ ಮಾಡಬೇಕಾಗುತ್ತೆ ಓಕೆ ಸೆಟ್ ಆಯಿತು ಸೆಟ್ ಆದ ನಂತರ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ ನೀವು ಈ ಫೋಟೋನ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಫ್ರೆಂಡ್ಸ್ ಫೈನಲ್ ಆಗಿ ನೀವು ನೋಡ್ತಾ ಇರ್ಬೋದು ಒಂದು ನಾನು ಫೋಟೋನ ಸೆಟ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಲಿರಿಕ್ನ ಸೆಟ್ ಲಿರಿಕ್ನ ಹಾಕ್ಬೇಕಂತಿದ್ದೀನಿ ನೀವು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೀಡಿಯಾನಲ್ಲಿ ಹೋದರೆ ನಿಮಗೆ ಇಲ್ಲಿ ನಿಮ್ಮ ಫೋನ್ ಗ್ಯಾಲರಿಯಲ್ಲಿರೋ ಒಂದು ಮೇಡನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಗ್ರೀನ್ ಸ್ಕ್ರೀನ್ ವೀಡಿಯೋ ಅಥವಾ ನಿಮ್ದು ಒಂದು ಯಾವುದು ಬ್ಲೂ ಬ್ಲ್ಯಾಕ್ ಸ್ಕ್ರೀನ್ ವೀಡಿಯೋ ಇದ್ದರೂ ನೀವು ಹಾಕ್ಬೋದು ಇಲ್ಲಿ ನಾನೊಂದು ವೀಡಿಯೋನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಓಕೆ ಇಲ್ಲಿ ಓಕೆ ಅಂತ ಕೊಡಿ ಇಲ್ಲಿ ಇವಾಗ ನೀವು ಇಲ್ಲಿ ಸ್ಕ್ರೋಲ್ ಡೌನ್ ಮಾಡ್ತಾ ಬಂದರೆ ನಿಮಗೆ ಇಲ್ಲಿ ಕೆಳಗಡೆ ಒಂದು ನಿಮಗೆ ಬ್ಲೆಂಡಿಂಗ್ ಆಪ್ಷನ್ ಬರುತ್ತೆ ಇಲ್ಲಿ ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಸ್ಕ್ರೀನ್ ಅಂತ ಕಾಣಿಸುತ್ತೆ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಓಕೆ ಆಯಿತು ನಾನು ಸ್ವಲ್ಪ ಪ್ಲೇ ಇದ್ದೀನಿ ಓಕೆ ಇಲ್ಲಿ ನೀವು ಒಂದು ಟೆಕ್ಸ್ಟ್ ಸೈಜ್ನ ಸೆಟ್ ಮಾಡ್ಕೋಬೇಕಾಗುತ್ತೆ ನೀವು ಎಲ್ಲಿ ಬೇಕಾದರೂ ಸೆಟ್ ಮಾಡ್ಬೋದು ಇದು ನಾನು ಇವಾಗ ಇಲ್ಲಿ ಸೆಟ್ ಮಾಡ್ತಾ ಇದ್ದೀನಿ ಓಕೆ ಇದನ್ನು ಸೆಟ್ ಆಯಿತು ನಾವು ವಿಡಿಯೋ ಇಲ್ಲಿ ನಿಮಗೆ ಮೂರು ಆಪ್ಷನ್ ಕಾಣುತ್ತೆ ಇಲ್ಲಿ ಒಂದು ಕಟ್ ಮಾಡ್ಬೋದು ನೀವು ನಿಮಗೆ ಎಲ್ಲಿಂದ ಇಷ್ಟು ಇಲ್ಲಿಂದ ಬೇಕಾದರೆ ಇಲ್ಲಿಗೆ ಕಟ್ ಮಾಡ್ಬೋದು ಇಲ್ಲಿ ನಾನು ವೀಡಿಯೋ ಸೌಂಡನ್ನ ಒಂದು ಇಲ್ಲಿ ತೋರಿಸ್ತೀನಿ ಇಲ್ಲಿ ಒಂದು ವೀಡಿಯೋ ಸೌಂಡನ್ನ ನೀವು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು ಮೇಲೆ ಟೂ ಹಂಡ್ರೆಡ್ ಪರ್ಸೆಂಟ್ ತನಕ ಮಾಡ್ಕೊಬೋದು ನಾನು ಇಲ್ಲಿ ವೀಡಿಯೋ ಸೌಂಡನ್ನ ಪೂರ್ತಿಯಾಗಿ ಕಮ್ಮಿ ಮಾಡ್ತಾಯಿದ್ದೀನಿ ಓಕೆ ಇವಾಗ ನೀವು ಒಂದು ಮತ್ತೆ ಇಲ್ಲಿ ಲೈಟ್ ಎಫೆಕ್ಟ್ನ ಸೆಟ್ ಮಾಡಬೇಕಪ್ಪ ಅಂದರೆ ಯಾವ ರೀತಿ ಅಂದರೆ ಇಲ್ಲಿ ನೀವು ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಂದು ನಿಮ್ಮ ಮತ್ತೆ ಓಕೆ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ನಾನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಓಕೆ ನೀವು ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ನೀವು ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಬ್ಲೆಂಡಿಂಗ್ ಅನ್ನೋ ಆಪ್ಷನ್ ಬರುತ್ತೆ ಇಲ್ಲಿ ನೀವು ಮಾಡಿ ಓಕೆ ಇಲ್ಲಿ ಸ್ಕ್ರೀನ್ ಅಂತ ಇರುತ್ತೆ ಟೈಪ್ ಮಾಡಿ ಓಕೆ ಇಲ್ಲಿ ನಾನು ಈ ವಿಡಿಯೋನ ಸ್ವಲ್ಪ ಇಲ್ಲಿವರೆಗೆ ಕಟ್ ಮಾಡ್ತಾ ಇದ್ದೀನಿ ಇಲ್ಲಿವರೆಗೆ ಕಟ್ ಮಾಡ್ತಾಯಿದ್ದೀನಿ ಇಲ್ಲಿಂದ ಕಟ್ ಮಾಡ್ತಾಯಿದ್ದೀನಿ ಓಕೆ ವಿಡಿಯೋ ಕಟ್ ಆಗಿದೆ ಇವಾಗ ಮತ್ತೆ ಆ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ಲೈಟಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದನ್ನು ನೀವು ಒಂದು ಫುಲ್ ಸ್ಕ್ರೀನ್ಗೆ ಮಾಡ್ಕೊಳ್ಬೇಕಾಗುತ್ತೆ ನಂತರ ನೀವು ಇಲ್ಲಿ ತ್ರೀ ಡಾಟ್ ಕಾಣ್ತಾ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೆಂಡ್ ಟು ಬ್ಯಾಕ್ವರ್ಡ್ ಸೆಂಡ್ ಬ್ಯಾಕ್ವರ್ಡ್ ಅಂತ ಬರುತ್ತೆ ಇಲ್ಲಿ ಸೆಂಡ್ ಬ್ಯಾಕ್ವರ್ಡ್ ಅಂತ ಮಾಡಿದ್ರೆ ನಿಮಗೆ ಇಲ್ಲಿ ಇವಾಗ ನೀವು ನೋಡ್ಬೋದು ಸ್ವಲ್ಪ ತಾಳಿ ಸೌಂಡನ್ನ ಕಡಿಮೆ ಮಾಡ್ತಾ ಇದ್ದೀನಿ ಓಕೆ ನೀವು ಇಲ್ಲಿ ನೋಡ್ಬೋದು ಬರ್ತಾಯಿದೆ ನೋಡಿ ಒಳಗಡೆ ಲೈಟ್ ಕೂಡ ಲೈಟ್ ಕೂಡ ಬರ್ತಾಯಿದೆ ನಿಮಗೆ ಮತ್ತು ಲಿರಿಕ್ಸ್ ಕೂಡ ಆನ್ ಆಗಿದೆ ನಾನು ಸೌಂಡನ್ನ ಕಡಿಮೆ ಮಾಡಿದ್ದೀನಿ ಸೌಂಡ ತೋರಿಸೋ ಆಗಿಲ್ಲ ವೀಡಿಯೋದಲ್ಲಿ ನೋಡ್ಬೋದು ನೀವು ಫೈನಲ್ ನೀವು ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಕ್ಸ್ಪರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೈನಲಿ ಫ್ರೆಂಡ್ಸ್ ವಿಡಿಯೋನ ವಿಡಿಯೋನ ಎಕ್ಸ್ಪರ್ಟ್ ಮಾಡಿದಾಗಿದೆ ಬೇಕಾದ್ರೆ ಒಂದು ಬಾರಿ ನಾನು ವಿಡಿಯೋನ ಪ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಇಡುವ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಪ್ರೆಸ್ ಮಾಡಿ ವಿಡಿಯೋ ಇನ್ನೋರೆಗೂ ಲೈಕ್ ಮಾಡಿಲ್ಲ ಅಂದರೆ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಿಂದ್ ಒಂದೇ ಮಾತ್ರ